ಬ್ರೇಕ್ನ ಬಳಿಕ ಮತ್ತೊಮ್ಮೆ ಟಿವಿ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೂರು ಜನ ನನ್ನ ಜೊತೆಗಿದ್ದೀರಾ, ನಿಮ್ ಮೂರು ಜನರ ಕಾಂಬಿನೇಷನ್ ಅಲ್ಲಿ ಒಂದು ಡೈಲಾಗ್ ನ ಕೇಳಬೇಕು ಅಂತ ಆಸೆ ನಂಗೆ. ತುಂಬಾ ಚೆನ್ನಾಗಿದೆ ಸರ್ ಡೈಲಾಗು, ಬಟ್ ಎಲ್ಲಾ ತುಂಬಾ ಚೆನ್ನಾಗಿದೆ, ಬಟ್ ಯಾವ್ದಾದ್ರು ಒಂದು ಹೇಳ್ಬೋದಾ? ಮೊದಲನೇ ಎಪಿಸೋಡ್ ಶುರು ಆಗುತ್ತೆ, ಪೋಸ್ಟ್ ಆಫೀಸ್ ಇಂದಾನೆ ಓಪನ್ ಆಗುತ್ತೆ. ನಾನು ಪೋಸ್ಟ್ ಆಫೀಸ್ ಬರ್ತೀನಿ, ಬರ್ತಿದ್ದಾಗನೆ ಜನ ಏ ಅರ್ಸಿಂಗ ಎಲ್ರು ಸಾಲಾಗಿ ನಿಲ್ಸಯ್ಯ, ರೀ ಇವತ್ ಪೆನ್ಷನ್ ಆಗಲ್ಲ ಕಣ್ರಿ, ಒಳಗೆ ಹೋಗ್ತೀನಿ. ಪೋಸ್ಟ್ ಮಾಸ್ಟರ್ ಕೇಳ್ತಾರೆ, ರೀ ನಾರಾಯಣ ಮೂರ್ತಿ ಯಾಕ್ರಿ ಲೇಟು? ನಾನು ಪ್ರಶ್ನೆಗೆ ಉತ್ತರ ಎಲ್ಲಿ ಕೊಡ್ತೀನಿ ಗೊತ್ತಾ? ಮಧುವಂತಿ ಸತ್ತು ಇವತ್ತಿಗೆ 10 ವರ್ಷ, ಶಾಸ್ತ್ರದ ಪ್ರಕಾರ ಶ್ರದ್ಧಾ ಮಾಡೋ ಹಾಗಿಲ್ಲ, ಆದ್ರೂ ತರ್ಪಣ ಬಿಡೋದ್ರಲ್ಲಿ ಏನೋ ಸಂತೋಷ ನೆಮ್ಮದಿ, ಅದಕ್ಕೆ ಲೇಟು ಸರ್. ತಗೊಳ್ಳಿ ಪ್ರಸಾದ, ಚೆನ್ನಾಗಿದೆ. ಅಲ್ಲಿಂದ ಶುರು ಆಗುತ್ತೆ ಸೀರಿಯಲ್, ಫಸ್ಟ್ ಡೇ ಸೀರಿಯಲ್ ಇದು. ಅದೇ ಸಸ್ಪೆನ್ಸ್, ಇವಾಗ ಕೊನೆಯವರೆಗೂ ಆ ಸಸ್ಪೆನ್ಸ್ ಉಳಿಯತ್ತಾ ಅಥವಾ ರಿವೀಲ್ ಮಾಡ್ತಾರಾ ಅನ್ನೋದ್ ಕ್ಯೂರಿಯಾಸಿಟಿ ಈಗ. ಸೊ ಈಗ ಮೂರು ಜನ ಅಂದ್ರೆ ಮಕ್ಕಳ ಜೊತೆಗೂ ನಿಮ್ಮ ಒಂದು ಕಾಂಬಿನೇಷನ್ ಒಂದು ಡೈಲಾಗ್. ಏ ಇವಳಿಗೆ ಹೇಳ್ತಿರ್ತೀನಿ, ಮದುವೆ ಮಾಡ್ಕೊಳೆ, ಮದುವೆ ಮಾಡ್ಕೊಳೆ, ನೀನೇ ಮಾಡ್ಕೊಳೆ, ಮದುವೆ ಮಾಡ್ಕೊಳೆ, ಮದುವೆ ಮಾಡ್ಕೊಳೆ. ಅಪ್ಪ ಯಾಕಿಷ್ಟ ಫೋರ್ಸ್ ಮಾಡ್ತೀಯ? ನನಗೆ ಮದ್ವೆ ಆಗಿಷ್ಟ ಇಲ್ಲ. ಮದ್ವೆ ಮಾಡ್ಕೋಬೇಕು. ನಾನ್ ಮದ್ವೆ ಆಗಲ್ಲ. ಪ್ರಕಾಶ್ ಹಿಂಗೆ ನಾನು ಆಣೆ ಮಾಡಿ ಹೇಳಿದ್ದೀನಿ, 4 ತಿಂಗಳಿಂದ ಕಾಯ್ತಾ ಇದ್ದಾನೆ, ನೀನ್ ಹೀಗ್ ಮದ್ವೆ ಮಾಡ್ಕೊಳ್ಳಲ್ಲ ಅಂದ್ರೆ? ನೋಡಪ್ಪ ನನ್ನ ಡಿಸಿಷನ್ ನಾನು ನಿಮ್ಗಾಗ್ಲೇ ಹೇಳ್ಬಿಟ್ಟಿದ್ದೀನಿ, ನನಗ್ ಮದ್ವೆ ಇಷ್ಟ ಇಲ್ಲ, ನಾನ್ ಮದ್ವೆ ಆಗಲ್ಲ. ಪ್ರಕಾಶ್ ಹಿಂಗೆ ಹೇಳಿ, ಅದು ನೀನ್ ಮಾಡ್ಕೊಂಡಿರೋ ಕಮಿಟ್ಮೆಂಟ್, ಅದಕ್ಕೆ ನನ್ನ ಮದ್ವೆ ತರಬೇಡ. ಅಕ್ಕ ಎಲ್ಲಾ ಗಂಡಸರು ಒಂದೇ ತರ ಇರಲ್ವೇ? ಈಗ ಅಪ್ಪನು ಗಂಡಸ್ರೆ ಅಲ್ವಾ? ನನಗೆ ಅವ್ರ ಮೇಲೆ ಏನು ರೆಸ್ಪೆಕ್ಟ್ ಇಲ್ಲ. ತಗೋ ಈಗ ನಾನು ಸರಿ ಇಲ್ವಂತೆ. ತಗೋ ಅಪ್ಪ ನೀನ್ ಸಮಾಧಾನ ಮಾಡ್ಕೋತೀಯಾ? ಲೇಖ ಯಾಕೆ ನೀನ್ ಎಲ್ಲಾ ವಿಷಯ ನಿಂಗೆ ಯೋಚನೆ ಮಾಡ್ತೀಯ? ಕೂಲ್ ಸರ್, ತುಂಬಾ ಚೆನ್ನಾಗಿದೆ ಅಲ್ವಾ? ಅಂದ್ರೆ ನಮ್ಮಲ್ಲಿ ವೇವ್ ಲೆಂತ್ ಡೇ ಒನ್ ನಿಂದ ಹೇಗಿದೆ ಅಂದ್ರೆ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಮೊದಲನೇ ದಿನದಿಂದಾನೆ ಇವರಿಬ್ರು ನನಗೆ ಪಪ್ಪ ಅನ್ನಕ್ ಶುರು ಮಾಡಿದ್ರು. ನಿಜವಾಗ್ಲೂ ನನಗೂ ಒಬ್ಳು ಇರೋಳೆ, ಒಬ್ಳೆ ಹೆಣ್ಮಕ್ಳು, ಅಕ್ಷತಾ ಅಂತ ಒಬ್ಳೆ ಮಗಳೇ ಇರೋದು. ಸೊ ಇವರು ಆ ರಿಲೇಷನ್ ಶುರು ಮಾಡಿದಾಗಿಂದ ನಮ್ ಸೆಟ್ ಅಲ್ಲಿ ಒಂದೇ ಒಂದು ಏನು ಬೇರೆ ಅರ್ಥ ಬರುವಂತ ಜೋಕ್ಗಳಾಗ್ಲಿ, ಹೆಣ್ಮಕ್ಳಿಗೆ ಹಲ್ಟ್ ಆಗುವಂತ ವಿಷಯಗಳಾಗ್ಲಿ ಬರೋ ಚಾನ್ಸ್ ಏನ ಬರೋದು ಇಲ್ಲ, ತುಂಬಾ ಅವಾಯ್ಡ್ ಮಾಡ್ಬಿಡ್ತೀನಿ ನಾನು. ಆಮೇಲೆ ಇವರಿಬ್ಬರಿಗೂ ಏನಾದ್ರೂ ಬೇಕಾದ್ರೆ ಅಲ್ಲಿ ಯಾವನ ಅಸೋಸಿಯೇಟ್ ಇರ್ತಾನೆ ಅಥವಾ ಮ್ಯಾನೇಜರ್ ಅಂತ ಇರ್ತಾನೆ, ಕೇಳ್ಬೋದಲ್ಲ, ಪಪ್ಪ ಕೇಳಿ, ಪಪ್ಪ ಪಪ್ಪ ಹೇಳಿ, ಪಪ್ಪ ಕೇಳೋದೇ ಅಪ್ಪನ, ಅಪ್ಪ ಅದು ಬೇಕಪ್ಪ, ಅಪ್ಪ ಹೊಟ್ಟೆ ಸಿತಿದ್ಯಪ್ಪ, ಏನಾಗ್ಬೋದು ಅದು ಡ್ರಾ ಎಷ್ಟು ತುಂಬುಗೀತ ಕೇಳಿ ಸೆಟ್ ಅಲ್ಬಿಟ್ಟು ಹಿಂದ್ಗಡೆ ಕೂಡ ನೀವು ಅಪ್ಪ ಮಕ್ಕಳ ಮಧುರ ಅವ್ರ ಈಗ ಏನೋ ಒಂದು ಪೋಸ್ಟರ್ ತೋರಿಸ್ತಾರೆ ಅಲ್ವಾ, ಮೇಘನ ಅವ್ರ ಒಂದು ಪೋಸ್ಟರ್ ತೋರಿಸ್ತಾರೆ, ಇವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ, ಬಟ್ ಮದ್ವೆ ಮಾಡಕ್ ರೆಡಿ ಇರ್ತೀರಾ? ಒಪ್ಪಸ ರೆಡಿ ಆಗ್ತೀರಾ? ಅಫ್ಕೋರ್ಸ್, ಯಾಕಂದ್ರೆ ಅವ್ಳು ಎಷ್ಟೋ ವರ್ಷ ಆದ್ಮೇಲೆ ನನ್ಗೆ ಇವರಂತ ಹುಡುಗ ಬೇಕು ಅಂತ ಅವ್ಳು ಕೇಳಿರೋದು. ಸೊ ಅದ್ರ ಬಗ್ಗೆ ನಾನು ಖಂಡಿತ ಕೇಳ್ತೀನಿ, ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದಾರೆ. ಸುಜಾತ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರಿಗಿದೆ ನಿಮ್ಮ ಪ್ರಶ್ನೆ? ಮೂವರಿಗೂ ಮೇಡಮ್. ಮೂವರಿಗೂ ಇದೆ, ಕೇಳಿ ಹಾಗಾದ್ರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಚೆನ್ನಾಗಿ ಮಾಡ್ತೀರಿ, ನಿಮ್ ಸೀರಿಯಲ್ ಬಹಳ ಚೆನ್ನಾಗಿ ಬರುತ್ತೀರಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಡೈಲಿ ನೋಡ್ತೀವಿ, ಚೆನ್ನಾಗಿ ಮಾಡ್ತೀರಿ ಮೂವರು. ಥ್ಯಾಂಕ್ ಯು. ಇದ್ಮೇಲೆ ಆಗಿರಲ್ಲ, ಅವ್ರು ಬಹಳ ಚೆನ್ನಾಗಿ ಮಾಡ್ತಾರ್ರಿ. ತುಂಬಾ ಫ್ಯಾನ್ಸ್ ಆಗ್ಬಿಟ್ರು ಅನ್ಸುತ್ತೆ. ಓಕೆ, ನಿಮ್ಮ ಪ್ರಶ್ನೆ ಕೇಳಿ. ಏನಿಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಹಿಂಗೆ ಚೆನ್ನಾಗಿ ಬರ್ಲಿ ಅಂತ ಅಷ್ಟೇ. ನೀವು ಹಾಗೆ ಚೆನ್ನಾಗಿ ನೋಡ್ತಾ ಇರಿ, ದಿನ ಮರೀದೆ, ನಾವು ನಿಮ್ ಆಶೀರ್ವಾದದಿಂದ ಚೆನ್ನಾಗಿ ನಾವು ಆಕ್ಟ್ ಮಾಡ್ತೀವಿ. ನೋಡದೆ ಇದ್ರೆ 5 ಲೀಟರ್ ಸೀಮೆ ಎಣ್ಣೆ ಒಂದು ಬೆಂಕಿ ಪಟ್ಟಣ ನೋಡದೆ ನೋಡ್ಲಿಲ್ಲ, ನೋಡದ್ ನಿಲ್ಸಿದ್ರೆ 5 ಲೀಟರ್ ಸೀಮೆಣ್ಣೆ ಒಂದು ಬೆಂಕಿ ಪಟ್ಟಣ. ಹೌದ್ರಿ, ಖಂಡಿತ. ನಿಮ್ಮ ಒಂದು ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಅಭಿಮಾನಿಗಳು ಆಗ್ಬಿಟ್ಟಿದ್ದಾರೆ ಸರ್, ದಯವಿಟ್ಟು ಅದನ್ನ ಹೇಳ್ಬಿಡಿ ಸರ್ ಎಲ್ಲರಿಗೂ. 5 ಲೀಟರ್ ಸೀಮೆ ಎಣ್ಣೆ ಅಂದ್ರೆ ಭಯ ಶುರು ಆಗುತ್ತೆ ನಮಗೆ ಅಲ್ವಾ? ಆಕ್ಚುಲಿ ನಿಮಗ್ ಭಯ, ನಮಗ್ ಸಂಕಟ. ಏನು ಅಂತ ಕೇಳಲಿಲ್ಲ ನೀವು ಸರ್, ನಂಗೆ ಗೊತ್ತು ಅದು ಹಿಂಸೆ ಅನ್ನೋದನ್ನ ಕೇಳ್ಬೇಕು. ಅದ್ರ ಜೊತೆಗೆ ಏನ್ ಸರ್ ಯಾವಾಗ್ಲೂ ಹಿಂಸೆ ಹಿಂಸೆ ಅಂತಿರ್ತೀರಂತ ಸೆಟ್ ಅಲ್ಲಿ ಏನದ್ರ ಕತೆ? ಆಷಾಢ ಮಾಸ ಆಕ್ಚುಲಿ ಕೇಳ್ಬೇಕು ನೀವು ಪ್ರಶ್ನೆನ. ಆಷಾಢ ಮಾಸ ಬೆಟ್ಟದ ಮೇಲ್ ಶೂಟಿಂಗು, ಗಾಳಿ ಬೀಸ್ತಾ ಇದೆ, ಡೈರೆಕ್ಟರ್ ಬಂದ್ರು, ರೆಡಿ ರೆಡಿ ಜಾಧವ್ ಫುಲ್ ಉಯ್ಕೋಬೇಕಮ್ಮ, ಎಲ್ಲೂ ನಿಲ್ಸ್ಬೇಡಮ್ಮ, 5 ಲೀಟರ್ ಫುಲ್ ಉಯ್ಕೋಬೇಕಮ್ಮ. ಡಗ 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 ಉಯ್ಕೊಂಡೆ, ಸಾಕಪ್ಪ ಅಂತ ಸದ್ಯ ನಿಲ್ಸ್ತೆ, ಮುಗೀತಲ್ಲ ಅಂತ. ನೀರ್ ತುಂಬಿಕೊಡ್ರಿ, ಜಾ ಕ್ಯಾಮ್ರಾ ಮುಂದೆ ಬಾ, ಸೈಡ್ ಬಾ, ಸ್ವಲ್ಪ ಕ್ಲೀನ್ ಕ್ಲೀನ್ ಮಾಡು, ಇಲ್ಲಿಡು, ಇನ್ನ 5 ಲೀಟರ್ ಕೊಡು. ಡಗ 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 ಡಗ, ಚಳಿ ಗಾಳಿ ಬೀಸಿತ್ತೆ, 10 ಸಲ ತೆಗೆದ್ರು ಮೇಡಮ್, 15-50 ಲೀಟರ್ ಉಯ್ಕೊಂಡಿದ್ದೀನಿ. ಓ ಗಾಡ್, ಕುಂಡಿಕೊಂಡ ಎಲ್ಲ ನೀರು. ಸರ್ ಆ ಹಿಂಸೆ ಕತೆ ಕೇಳ್ತೀನಿ ನಾನು ಖಂಡಿತ, ಅದು ತುಂಬಾ ಚೆನ್ನಾಗಿದೆ ಕೇಳಕ್ಕೆ. ಬಟ್ ಅದಕ್ಕೂ ಮುಂಚೆ ಈ ಒಂದು ಮಹಾನದಿ ಸೀರಿಯಲ್ ನ ಚಿಕ್ಕ ಸೀನ್ ಕೂಡ ರೆಡಿ ಇದೆ, ನೋಡ್ಕೊಂಡು ಬರೋಣ. ಉದಯ್ ಕುಮಾರ್, ನೀವೇನು ಅಂತ ನಮಗ್ ಗೊತ್ತಿಲ್ವೇನ್ರಿ?
ನೀವು ಬಾಲಕೃಷ್ಣ ಸೇರಿ ಮಸಲತ್ ನಡೆಸಿ ನನ್ನ ಮಗಳನ್ನ ಕರ್ಕೊ ಬಂದು ಕೂರಿಸ್ಕೊಂಡಿದ್ದೀರಾ, ಅವಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದೀರಾ, ಅವಳ ಮನೆ ಕಳ್ಸ್ಕೊಡಿ. ಇದನ್ನೇನು ಪೋಸ್ಟ್ ಆಫೀಸ್ ಅನ್ಕೊಂಡ್ಯಾ? ಪೊಲೀಸ್ ಸ್ಟೇಷನ್ ಮಾತಾಡೋದು ಲೆಟರ್ಗೆ ಸ್ಟಾಂಪ್ ಸೀಲ್ ಹೊಡೆದಂಗಲ್ಲ. ನಮಗೆ ಲೆಟರ್ಗೆ ಸ್ಟಾಂಪ್ ಸೀಲ್ ಹೊಡೆಯೋದು ಗೊತ್ತು, ಕಾನೂನು ಗೊತ್ತು. ನಾನು ನಿಮ್ ಹಾಗೆ ಸರ್ಕಾರಿ ನೌಕರ. ಸರ್ ತುಂಬಾ ಚೆನ್ನಾಗಿದೆ ಸೀನ್. ಯಾವಾಗ ಇದು ಸೀನ್ ಆಗಿರೋದು, ಕ್ರಿಯೇಟ್ ಹೇಗಾಯ್ತು? ಆಕ್ಚುಲಿ ಇದೇನಾಗುತ್ತೆ ಅಂತಂದ್ರೆ, ಈ ಬಂದಿದ್ದ ಸೀನು ಇವಳಿಗೆ ಅರೆಸ್ಟ್ ಮಾಡ್ಬಿಟ್ಟಿರ್ತಾರೆ. ಸೊ ಅವ್ರ ಹತ್ರನೇ ಕೇಳೋಣ ಅಲ್ವಾ, ಅರೆಸ್ಟ್ ಮಾಡಿರ್ತಾರೆ, ಯಾಕೆ ಅರೆಸ್ಟ್ ಮಾಡಿರ್ತಾರೆ ಅಂತ ಮೇಘನ. ಆಕ್ಚುಲಿ ನನ್ ಗಂಡಸ್ರು ಕಂಡ್ರೆ ಆಗಲ್ಲ ಅಂತ ಇಡೀ ಊರಿಗೆ ಗೊತ್ತಿರುತ್ತೆ. ಸೊ ನಾನು ನಮ್ ಸ್ಕೂಲ್ಗೆ ಅಂತ, ನಮ್ ಸ್ಕೂಲ್ ಏನು ಫಂಕ್ಷನ್ಗೆ ಎಂಎಲ್ಎ ಬಂದಿರ್ತಾರೆ, ಅವ್ರು ಬಂದಾಗ ನನ್ನ ಎಡ್ವರ್ಟ್ ಮಾಡ್ಬಿಟ್ಟಿರ್ತೀನಿ. ಅವ್ರ ಪಿ ಎ ಮೇಲೆ ನಾನು ತಪ್ಪರ್ತ ತಿಳ್ಕೊಂಡು ಅವ್ನ ನಮ್ ಸ್ಟೂಡೆಂಟ್ ಯಾರಿಗೋ ಏನೋ ಹರಾಜ್ ಮಾಡ್ದ ಅಂತ ಹೇಳಿ ನಾನು ದೊಡ್ಡ ನ್ಯೂಸ್ ಮಾಡ್ಬಿಡ್ತೀನಿ ಅದನ್ನ. ಬರಾಜ್ ಅದ ಆ ರೀತಿ ಆಗಿರಲ್ಲ, ಅವ್ರೇನು ಮಾಡಿರಲ್ಲ. ಸೊ ಅದಾದ್ಮೇಲೆ ನನಗೆ ಲೇಟರ್ ಐ ರಿಯಲೈಸ್ ದಟ್ ನನ್ ಅಲ್ಲೇನು ನಡೆದಿಲ್ಲ, ನಾನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ಅಂತ. ಅದಾದ್ಮೇಲೆ ಎಂ ಎಲ್ ಎ ಸಾಹೇಬ್ರು ಕಟೌಟ್ಗೆ, ಅದಕ್ಕಿಂತ ಮುಂಚೆ ಆಲ್ರೆಡಿ ಎಲ್ಲ ಗುಲ್ಲಾಗ್ ಹೋಗಿರುತ್ತೆ ಊರಲ್ಲಿ ಫುಲ್, ನಾನು ನ್ಯೂಸ್ ಮಾಡಿದೆ ಹಾಗೆ ಹೇಗೆ ಅಂತ. ನನಗೆ ರಿಯಲೈಸ್ ಆದ್ಮೇಲೆ ಯಾರು ಎಂ ಎಲ್ ಎ ಸಾಹೇಬ್ರು ಕಟೌಟ್ಗೆ ಸಗಣಿ ಹೊಡೆದ್ಬಿಟ್ಟಿರ್ತಾರೆ. ಸೊ ಎಲ್ಲರೂ ಅನ್ಕೊಳ್ತಾರೆ ನಾನೇ ಮಾಡಿದ್ದೀನಿ ಅಂತ, ಬಿಕಾಸ್ ಇವ್ಳು ಹೇಳ್ಬಿಟ್ಟಿರ್ತಾಳಲ್ಲ ಈ ತರ ಮಾಡ್ತೀನಿ ಅಂತ. ಬಟ್ ಇವ್ಳು ಮಾಡಿರಲ್ಲ, ನಾನು ಪೊಲೀಸ್ ಹತ್ರನೂ ಹೇಳ್ಬಿಟ್ಟಿರ್ತೀನಿ ನೀವು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾನು ಕಟೌಟ್ಗೆ ಸಗಣಿ ಹೊಡಿತೀನಿ ಅಂತ ಹೇಳಿರ್ತೀನಿ. ಸೊ ಅವರು ನಾನೇ ಮಾಡಿದೀನಿ ಅಂತ ತಿಳ್ಕೊಂಡು ನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಸೊ ಅವ್ರ ಮನೆಗೆ ಹೋಗಿ ಒಂದ್ಸಾರಿ ನಾನು ಅವ್ರ ಕಟೌಟ್ನ ಒಡೆದಾಕ್ಬಿಟ್ಟಿರ್ತೀನಿ. ಸೊ ನಾನೇ ಅಂತ ಅವ್ರು ತಿಳ್ಕೊಂಡು ನನ್ನ ಅರೆಸ್ಟ್ ಮಾಡ್ತಾರೆ. ಸೊ ಅವಾಗ ಒಂದು ಸೀನ್ ಬರುತ್ತೆ, ಒಬ್ರು ರೂಪ ಅಂತ ಕರೆ ಮಾಡಿದಾರೆ, ಅವ್ರನ್ನ ಮಾತಾಡ್ಸೋಣ. ರೂಪ ಅವರೇ ನಮಸ್ತೆ. ರೂಪಕಾಂತ್ ಅವರೇ ನಮಸ್ತೆ. ಹಲೋ ರೂಪಕಾಂತ್ ಅವರೇ ನಮಸ್ತೆ. ಹೇಳಿ ಮೇಡಮ್. ಹೇಳಿ, ಯಾರಿಗೆ ಪ್ರಶ್ನೆ ಇದೆ ರೂಪಕಾಂತ್ ಅವರೇ ನಿಮ್ದು? ಮೇಘನಾ ಅವರಿಗೆ. ಮೇಘನಾ ಅವರಿಗೆ, ಓಕೆ ಕೇಳಿ. ಹಲೋ. ಹಾಯ್ ಹೇಳಿ ಮೇಡಮ್, ನಮ್ಮ ಹೆಸರು ರೂಪಕಾಂತ್ ಅಂತ. ಹ ಹೇಳಿ. ನಿಮ್ ಬಿಗ್ ಫ್ಯಾನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಒಂದೇ ನಿಮಿಷ ಮೇಡಮ್, ನನ್ನ ತಮ್ಮ ಮಾತಾಡ್ತಾರೆ. ಕೊಡಿ. ಹಲೋ. ಹಲೋ ಹಾಯ್ ಮೇಡಮ್, ನಮಸ್ಕಾರ. ನಮಸ್ಕಾರ, ನಿಮ್ ಹೆಸರೇನು? ಸಂತೋಷ್. ನನ್ನ ಹೆಸರು ಸಂತೋಷ್ ಗೌಡ. ನನ್ಗೆ ಮಹಾನದಿ ಸೀರಿಯಲ್ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಎಲ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಎಲ್ರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಮತ್ತೆ ಹೇಳಿ 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 ಸಂತೋಷ್ ಅವ್ರು ಹೇಳಿ. ಓಕೆ, ತುಂಬಾ ನಗ್ತಾ ಇದಾರೆ. ಸರ್ಪ್ರೈಸ್ ಕಾಲ್ ಅಂತ ಹೇಳ್ಬೋದಲ್ವಾ? ಹೌದು. ಎಸ್, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸಂತೋಷ್ ಗೌಡ ಅವರು. ಸರ್ಪ್ರೈಸ್ ಆಗಿ ಕರೆ ಮಾಡಿದ್ದಾರೆ. ಯಾವ ರೀತಿ ಅಲ್ಲ ಕರೆ ಮಾಡಿರೋದಲ್ವಾ, ಓವರಾಲ್ ನಾ ಹೇಳ್ತಾ ಇರೋದು ಸೀನ್ ಅಲ್ಲಿ ಇರ್ಬಹುದು. ಆಕ್ಚುಲಿ ತುಂಬಾ ಸರ್ಪ್ರೈಸಿಂಗ್, ಅವ್ರು ಕಾಲ್ ಮಾಡ್ತಾರಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಕಾಲ್ ಮಾಡಿದ್ದಕ್ಕೆ. ಹೇಳಿ, ಇವಾಗ ಹಿಂಸೆ ಹಿಂಸೆ ಅಂತಿರ್ತೀರಂತ ಸರ್ ಯಾವಾಗ್ಲೂ ಸೆಟ್ ಅಲ್ಲಿ, ಏನ್ ಸರ್ ಅದು? ಬೆಳಿಗ್ಗೆ ಶೂಟಿಂಗ್ ಅಂತ ಹೋಗ್ತೀವಿ, ಆಸ್ ಯೂಶುವಲ್ ಟಿಫನ್ ಕೊಡ್ತಾರೆ, ಟಿಫನ್ ಮಾಡ್ಕೋತೀವಿ, ಆಮೇಲೆ ಮೇಕಪ್ ಹಾಕೋತೀವಿ, ಕಾಸ್ಟ್ಯೂಮ್ ಹಾಕೋತೀವಿ. ಸೀನ್ ಕೊಡಪ್ಪ, ಎಸ್ ಸೀನ್ ಇದ್ರೆ ನೋಡೋಣ ಅಂತ. ಸರಿ, ಸೀನ್ಗಳು ಕೊಡ್ತಾ ಇರ್ತೇನೆ. ಆ ಸರ್ ಫಸ್ಟ್ ಸೀನ್ ಇದು, ಅದೇ ನಿಮ್ಮ ಮಗಳು ಮತ್ತು ಚಿಕ್ಕ ಮಗಳ ಜೊತೆ ಕಾನ್ವರ್ಸೇಷನ್. ಸೆಕೆಂಡ್ ಸೀನ್ ಇದು. ಆ ಸೆಕೆಂಡ್ ಸೀನ್ ಇದೆ ಸರ್. ಥರ್ಡ್ ಸೀನ್ ನೋಡಿ ಸರ್, ಇದರಲ್ಲಿ ಈಗ ಇವಳು ಊಟ ಮಾಡ್ಸಕ್ ಬರ್ತಾಳೆ, ಕೋಪದಲ್ಲಿರ್ತಾರೆ. ನೀವು ಊಟ ಊಟ ಆಯ್ತೀರಾ? ಇದೇ ಊಟ? ಅದೇ ಬೆಳಿಗ್ಗೆ ತಂದಿದ್ದು ಬಾತ್ ಇದ್ದೇ ಅದೇ ಅದೇ ಸಾಕು. ಹಾ ರೆಡಿ, ಈ ಸೀರೆ ಸರಿ ಸರಿ ಸರ್. ಕೊನೆಗೆ ನಮಗೂ ಮರ್ತೋಗುತ್ತೆ, ಎರಡು ಸೀನ್ ಶೂಟ್ ಆಗುತ್ತೆ. ಮೂರನೇ ಸೀನು ಸರ್, ಮೂರನೇ ಸೀನು ಇತ್ತು. ಬ್ರೇಕ್ ಆದ್ಮೇಲೆ ಮಾಡಮ್ಮ, ಅದು ಬ್ರೇಕ್ ಆದ್ಮೇಲೆ ಮಾಡ. ಓಕೆ ಓಕೆ, ಅದೇ ಬಾತೆ. ನಾವೀಗ ಊಟ ಮಾಡಿ ಸೀನ್ ಶುರು ಮಾಡ್ತೀವಿ. ಸೊ ಇವ್ರದ್ದು ಊಟದ ತಟ್ಟೆ ಬರುತ್ತೆ, ತಿಂಡಿ ಬರುತ್ತೆ, ಅದ್ ನೋಡಿದ್ರೆ ತಿನ್ಬೇಕು ಅಂತ ಆಸೆ. ಅಲ್ಲ, ಹಲಸಿರುತ್ತೆ, ತಿನ್ಬೇಕಾ ಬೇಡವಾ? ಹಲಸಿರುತ್ತೆ ಅದನ್ನ ಅವ್ರಿಗೆ ಹೇಳಕ್ಕಾಗಲ್ಲ, ಕೋಪದಲ್ಲಿ ಇರ್ತಾರ ಅವ್ರೆಲ್ಲ. ರೇ ತಿನ್ಬೇಕು ರೀ ಅಣ್ಣ, ತಿನ್ಬೇಕಣ, ಒಳಗಡೆ ಬಾಯ್ ಹಾಕಣ, ಇದೇ ನಾನು ಒಳಗಡೆ ಯಾಕನ್ಸ್ತಾ ಇರುತ್ತೆ. ಸೀನ್ ಮಾಡ್ಬೇಕೀಗ ನಾವು, ಈ ತರ ಆಗಿರುತ್ತೆ. ಬಟ್ ಊಟ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ. ಒಂದೊಂದು ಸೀನ್ ಹೇಳೋದು, ಈಗ ಎಲ್ಲೋ ಬೆಟ್ಟದ ಮೇಲೆ ದೂರದಲ್ಲಿ ಮಾಡ್ತಿರ್ತೀವಿ, ಅನಿವಾರ್ಯ ಅದನ್ನ ತಿನ್ಲೇಬೇಕಾಗತ್ತೆ, ನಾವು ಶೂಟ್ ಮಾಡ್ಬೇಕಾಗತ್ತೆ. ಸರ್ ರೋಹಿತ್ ಅಂತ ಕರೆ ಮಾಡಿದಾರೆ, ಅವ್ರನ್ನ ಮಾತಾಡ್ತೇನೆ. ರೋಹಿತ್ ಅವ್ರೆ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರಿಗೆ ಪ್ರಶ್ನೆ? ಮೇಡಮ್ ಪ್ರಶ್ನೆ ಮೂರ್ ಜನಕ್ಕೂ ಇದೆ. ಮೂರ್ ಜನಕ್ಕೂ ಹೇಳ್ತೀನಿ. ನಾನು ನನ್ನ ಪ್ರೊಫೆಸರ್ ಡಾಕ್ಟರ್ ರೋಹಿತ್ ಅಂತ ಹೇಳಿ, ಸಪ್ತಗಿರಿ ಕಾಲೇಜಲ್ಲಿ ಇದ್ದೀನಿ. ನಾನು ಫಸ್ಟ್ ಟೈಮ್ ಸೀರಿಯಲ್ ನೋಡ್ತೀನಿ, ತುಂಬಾ ಚೆನ್ನಾಗಿದೆ.
ಜಾಧವ್ ಅವ್ರನ್ನ ಒಂದು ಸೀರಿಯಲ್ ಅಲ್ಲಿ ನೋಡಿದ್ ನಾಪಕ ಯಾವ್ದೋ ಒಂದು ರಾಜಕೀಯ ವ್ಯವಸ್ಥೆ ಮಾಡಿದ್ರೆ ಯಾವ್ದೋ ಒಂದು ಸೀರಿಯಲ್ ಆಗಿ ಸರಗಾಟ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೇತುರಾಮ್ ಅವರು ಮಂಥನ ಅಂತ ಮಂಥನ ಕರೆಕ್ಟ್ ಅದ್ರಲ್ಲಿ ನೋಡಿದ್ರೆ ನಿಮ್ಮನ್ನ. ಆಮೇಲೆ ನಾನು ಯೂಶಲಿ ಸೀರಿಯಲ್ ವಾಚ್ ಮಾಡ್ಲಿಕ್ಕೆ ಹತ್ತು ಗಂಟೆ ರಿಪೀಟ್ ಆಗತ್ತಿದ್ರು 10:30 ಹೌದ್ ಸರ್ ಹತ್ತುವರೆ ನೋಡಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಅವತ್ತಿಂದ ನೋಡ್ತಾ ಇದ್ದೀನಿ. ನಾನು ಬೇರೆ ಸೀರಿಯಲ್ ನೋಡಲ್ಲ. ಆಮೇಲೆ ಇದೇ ಫಸ್ಟ್ ಟೈಮ್ ನಾನು ಯಾವ್ದಾರ ಟಿವಿ ಚಾನಲ್ ಫೋನ್ ಮಾಡಿರೋದು. ತುಂಬಾ ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೇಡಮ್ಗಳು ಅಷ್ಟೇ, ಮಧುರ ಅವರು ಅಷ್ಟೇ, ಇವರು ಎರಡನೇ ಕ್ಯಾರೆಕ್ಟರ್ ಇದೆಯಲ್ಲ ಅವರು ತುಂಬಾ ಜೋರ್ ಕ್ಯಾರೆಕ್ಟರ್, ಅದು ಸಕಲ ಬರ್ತಾ ಇದೆ. ಆಮೇಲೆ ನಮ್ಮ ಮಗ 3 ವರ್ಷದಲ್ಲಿದ್ದಾನೆ, ಅವರು ವಿಕ್ರಮ್ ಸಿಂಹ ಅಂದ್ರೆ ಅವನೇ ಕಣ್ಮರಿಸ್ತಾನೆ. ನಮ್ಮ ಎರಡನೇ ಮಗ 3 ವರ್ಷದವನು ವಿಕ್ರಮ್ ಸಿಂಹ ಅಂತಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಸೀರಿಯಲ್, ಇದೇ ತರ ಮಾಡ್ಲಿ. ನಾವಂತೂ ನೋಡ್ತೀವಿ, ಹೇಳದಲ್ಲ ನಾನು ಸೀರಿಯಲ್ ನೋಡೋದೇ ಕಮ್ಮಿ, ಇದನ್ನೇ ಫಸ್ಟ್ ನಾನು ಮ್ಯಾಕ್ಸಿಮಮ್ ಫಾಲೋ ಮಾಡ್ತಾ ಇದ್ದೀನಿ. ಸರ್ ಫಾಲೋ ಮಾಡ್ತಾ ಇದೀರಾ ಹಾಗಾದ್ರೆ? ಅವಾಗಲೂ ಕೂಡ ನೋಡ್ತಾ ಇರಿ. ಸುಳ್ಳು ಹೇಳ್ತಾ ಇಲ್ಲ, ನನ್ಗೆ ಹೇಳೋದೇ ಹೇಳ್ತಾ ಇರೋದು. ಓಕೆ ಸರ್. ಸರ್ ಹೈಲೈಟ್ರು ಪ್ಲಸ್ ಸಂಖ್ಯೆ ಪಟ್ಟಣ ಅವರೇ ನಿಮ್ಗೂ ಹೇಳ್ತಾ ಇದ್ದೀರಿ ಸರ್. ನೋಡಿ ಅವ್ರಿಗೂ ಕೂಡ ಡೈಲಾಗ್ ತುಂಬಾ ಫೇಮಸ್ ಆಗಿದೆ ಅಂತ ಅರ್ಥ ಆಯ್ತು ನಮ್ಗೆ. ಸರ್ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಅಂದ್ರೆ ಮಹಾನದಿ ಟೀಮ್ ಚಿತ್ರದುರ್ಗ ಸೀರಿಯಲ್ ಸಂತೆಯಲ್ಲೂ ಕೂಡ ಭಾಗ್ಯ ಆಗಿತ್ತು. ಅಲ್ಲಿ ಸಾಕಷ್ಟು ಇನ್ಸಿಡೆಂಟ್ ಗಳು ಕೂಡ ನಡೆದಿದೆ, ಅದನ್ನ ಅವ್ರ ಹತ್ರನೇ ಕೇಳೋಣ. ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್.